ಇವಾಗ ನೀವು ಇಷ್ಟೊಂದು ಹಸು ಇಟ್ಟಿದ್ದೀರಾ, ನೀವು ಏನೆಲ್ಲ ಊಟ ಕೊಡ್ತಿದ್ದೀರಾ ಸರ್? ನಮ್ಮ ಡೈರಿ ಸಕ್ಸಸ್ ಆಗಬೇಕು ಅಂದರೆ ನನಗೆ ಮಿನಿಮಮ್ ಪ್ರತಿನಿತ್ಯ 1,500 ಲೀಟ್ರ್ ಹಾಲು ಪ್ರೊಡಕ್ಷನ್ ಆಗಲೇಬೇಕು. ಹಾಲು ಪ್ರೊಡಕ್ಷನ್ ಆಗಬೇಕು ಅಂದರೆ ನಮಗೆ ಬರೀ ನೀವು ಹಸಿ ಮೇವು ಅಥವಾ ಒಣಮೇವು ಕೊಡೋದ್ರಿಂದ ಹಾಲು ನಿಮಗೆ ಇಷ್ಟೊಂದು ಹಾಲು, ಸರ್ ನನ್ನ ಹತ್ರ ಒಂದು ಹಸು ಇದೆ ಸರ್ 5 ಲೀಟ್ರ್ ಕೊಡುತ್ತೆ 7 ಲೀಟ್ರ್ ಕೊಡುತ್ತೆ ಸರ್ ಅಂತೇಳ್ಬಿಟ್ಟು ನೀವು ಬರೀ ಉಲ್ಕೊಯ್ಕೋ ಬಂದು ಹಾಕ್ಬಿಟ್ರೆ ಆಗಲ್ಲ ಸರ್. ಸೊ ನಾವೇನು ಮಾಡ್ತೀವಿ, ನಮ್ಮ ಡಯೆಟ್ ಏನು ಫಾಲೋ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆ ಒಂದು ಫೀಡ್ ಅಂತ ಕೊಡ್ತೀವಿ, ಹಾಲು ಕರಿಯೋ ಟೈಮಲ್ಲಿ ಫೀಡ್ ಅಂತ ಕೊಡ್ತೀವಿ. ಈ ಫೀಡು ಒಂದೊಂದು ಹಾಲು ಕರಿಯೋ ಹಸುಗೂ 9-10 ಕೆಜಿ ಕೊಡ್ತೀವಿ. ಅದ್ರ ಬಾಡಿ ವೆಯ್ಟು, ಅದ್ರ ಮಿಲ್ಕ್ ಪ್ರೊಡಕ್ಷನ್ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ಅದ್ರ ಪ್ರಕಾರ ಒಂದೊಂದು ಹಸುಗೆ 8 ಕೆಜಿನೂ ಹೋಗುತ್ತೆ, ಒಂದು ಹಸುಗೆ 10 ಕೆಜಿನೂ ಹೋಗುತ್ತೆ, 12 ಕೆಜಿನೂ ಹೋಗುತ್ತೆ. ಹೈಯೆಸ್ಟ್ ಮಿಲ್ಕಿಂಗ್ ಈಗ ನಮ್ಮ ಹತ್ರ 12 ಲೀಟ್ರ್ ಹಾಲು ಕರೆಯುವಂಥ ಹಸು ಇರುತ್ತೆ, ಅದಕ್ಕೆ ನಾನು 8 ಕೆಜಿ ಕೊಟ್ಟರೆ ಸಾಕಾಗಲ್ಲ. ಸೊ ಹಂಗಾಗಿ ಅದ್ರ ಪ್ರೊಡಕ್ಷನ್ ಮೇಲೆ ನಾವು ಫೀಡ್ನ ಕೊಡ್ತಿರ್ತೀವಿ. ಸೊ ಫಸ್ಟ್ ಒಂದು ಫೀಡ್ ಆಗುತ್ತೆ, ಫೀಡ್ ಆದಮೇಲೆ ಹಸುಗಳೆಲ್ಲ ಮಿಲ್ಕಿಂಗ್ ಹಸುಗಳೆಲ್ಲ ಆಚೆ ಹೋಗುತ್ತೆ ಮೇಯೋದಕ್ಕೆ. ಬೆಳಗ್ಗೆ 6 ಗಂಟೆಗೆಲ್ಲ ಆಚೆ ಹೋಗುತ್ತೆ, 10 ಗಂಟೆಗೆ ವಾಪಸ್ ಬರುತ್ತೆ. 10 ಗಂಟೆಗೆ ವಾಪಸ್ ಬರೋಷ್ಟೊತ್ತಿಗೆ ನಾವು ಅದಕ್ಕೆ ಹಸಿಮೇವು ಕೊಡ್ತೀವಿ, ನಾವೇ ಬೆಳೆದಿರುವಂಥ ಹಸಿಮೇವು ಕೊಡ್ತೀವಿ. ಹಸಿಮೇವಲ್ಲಿ ಏನೇನು, 3 ರೀತಿ ಹುಲ್ಲನ್ನು ಮಿಕ್ಸ್ ಮಾಡ್ತೀವಿ. ಒಂದು ನೇಪಿಯರ್, ಸೂಪರ್ ನೇಪಿಯರ್, ಒಂದು COFS 33, 32, ಮತ್ತು ಎಜ್ಜುಲೂಸನ್ ಅಂತ, ಮತ್ತು ಎಲಿಫೆಂಟ್ ಗ್ರಾಸ್. ಸೊ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿ ಒಂದೊಂದು ಹಸುವಿಗೆ 10-20 ಕೆಜಿವರೆಗೂ ಅದ್ರ ಬಾಡಿ ವೆಯ್ಟ್ ಮೇಲೆ ನಾವು ಹಸಿಮೇವು ಕೊಡ್ತೀವಿ. ಅದಾದಮೇಲೆ ಅದು ತಿಂದು ರೆಸ್ಟ್ ತೊಗೋಬೇಕು. ಏನು ಹುಲ್ಲು ತಿಂದಿರುತ್ತೆ, 20 ಕೆಜಿ ತಿಂದಿರೋ ಹಸು ಅದನ್ನು ಮಿಲ್ಕ್ ಹಾಕಬೇಕು, ಚೆನ್ನಾಗಿ ಡೈಜೆಷನ್ ಮಾಡ್ಕೋಬೇಕು. ಮೆಟಬಾಲಿಸಮ್ ಅಂತ ಏನು ಕರಿತೀವಿ, ಯಾವಾಗ ಒಂದು ಮೆಟಬಾಲಿಸಮ್ ಚೆನ್ನಾಗಿರುತ್ತೋ ಅವಾಗ ಪ್ರೊಡಕ್ಷನ್, ಹಾಲು ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಸೊ ಅದು ಕುತ್ಕೋಬೇಕು, ಕುತ್ಕೊಂಡು ರೆಸ್ಟ್ ತೊಗೊಂಡು ಚೆನ್ನಾಗಿ ರೆಸ್ಟ್ ತೊಗೊಂಡಿದೆ ಅಂದರೆ 3 ಗಂಟೆಗೆ ಮತ್ತೆ ಅದಕ್ಕೆ ಫೀಡ್ ಕೊಡ್ತೀವಿ. ಬೆಳಗ್ಗೆ 10 ಕೆಜಿ ಕೊಟ್ಟಿದ್ರೆ ಮತ್ತೆ ಸಂಜೆ 10 ಕೆಜಿ ಕೊಡ್ತೀವಿ. ಅದಾದಮೇಲೆ ಸಂಜೆ ಮೇವು ಬಂದು ನಾವು ಸೈಲೇಜ್ ಅಂತ ಕೊಡ್ತೀವಿ. ಸೈಲೇಜ್ ಅಂದರೆ ಏನು, ಫರ್ಮೆಂಟೆಡ್ ಫಾರ್ಮ್ ಆಫ್ ಕಾರ್ನ್. ನಾವೇನು ಮೆಕ್ಕೆಜೋಳ ಅಂತೀವಿ ಅದನ್ನು 70 ದಿನಕ್ಕೆ ನಾವು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಂಪ್ರೆಸ್ ಮಾಡಿ ಬೆಲ್ಲದ ನೀರು ಹಾಕಿ ಫುಲ್ ಏರ್ ಟೈಟ್ ಪ್ಯಾಕ್ ಮಾಡಿರ್ತೀವಿ. 45 ದಿನ ಅದನ್ನು ಮಾಗದಕ್ಕೆ ಬಿಡ್ತೀವಿ. ಅದನ್ನು 45 ದಿನ ಫರ್ಮೆಂಟ್ ಆದಮೇಲೆ ನಾವು ಹಸುಗಳಿಗೆ ಮೇವ್ ಅಂತ ಕೊಡ್ತೀವಿ, ಅದನ್ನೇ ಸೈಲೇಜ್ ಅಂತ ಕರಿತೀವಿ. ಸೊ ಆ ಒಂದು ಮೇವ್ ಅಲ್ಲಿ ಹೋಗುತ್ತೆ. ಮಧ್ಯದಲ್ಲಿ ನಾವು ಅದಕ್ಕೆ ಒಣ ಹುಲ್ಲು ಕೊಡ್ಬೋದು ಅಥವಾ ಇನ್ನೂ ಒಂದು ಮಿಕ್ಸ್, ಒಣ ಹುಲ್ಲು ಹಸಿ ಹುಲ್ಲು ಎರಡೂ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಇದು ನಾನು ಡಯಟ್ ಫಾಲೋ ಮಾಡ್ತಿರುವಂಥದ್ದು. ಮತ್ತು ನೀವು ಇದಕ್ಕೆ ಕೈ ತಿಂಡಿಯಾಗಿ ಏನೇನು ಕೊಡ್ತೀರಾ ಸರ್? ಸರ್, ಕೈ ತಿಂಡಿಯಾಗಿ ಈಗ ನಾನೇನು ಫೀಡ್ ಅಂತ ನಾನೇನು ಕರಿತಿದ್ದೀನಿ, ಈ ಫೀಡ್ ಬಂದು ಒಂದೇ ಒಂದು ಎಲಿಮೆಂಟ್ ಇರೋದಿಲ್ಲ. ಅದರಲ್ಲಿ ನಾವು 10-15 ವೆರೈಟಿ ಆದಂಥ ಧಾನ್ಯಗಳನ್ನ ನಾವು ಮಿಕ್ಸ್ ಮಾಡ್ತೀವಿ. ಎಕ್ಸಾಂಪಲ್ ಬಂದು ನಮಗೆ ಮೆಕ್ಕೆಜೋಳ, ಕಾಟನ್ ಕೇಕ್ ಅಂದರೆ ನಾವು ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಹತ್ತಿ ಬೀಜದ ಕೇಕು, ಗ್ರೌಂಡ್ನಟ್ ಕೇಕು, ಮತ್ತು ಪ್ಯಾಲೆಟ್ಸ್ ಅಂತ ಕರಿತೀವಿ ಅದು, ಸೋಯಾ, ಮತ್ತು ನಮ್ಮ ಕಡಲೆ ಸಿಪ್ಪೆ, ಹುಳ್ಳಿ ಸಿಪ್ಪೆ, ಮತ್ತು ತೊಗರಿ ಸಿಪ್ಪೆ, ಗೋಧಿ ಬೂಸ, ಗೋಧಿ ನುಚ್ಚು, ಅಕ್ಕಿ ನುಚ್ಚು. ಸೊ ಇದನ್ನೆಲ್ಲ ನಾವು 6 ಅವರು ಅದನ್ನು ನೆನೆಸ್ತೀವಿ. ನೆನೆಸ್ಬಿಟ್ಟು ಅದಕ್ಕೆ ಪ್ರತಿ ಹಸುಗೂ ಇಷ್ಟಿಷ್ಟು ಅಂತ ನಾವು ಅದಕ್ಕೆ ಕೊಡ್ತೀವಿ. ಇದ್ರ ಜೊತೆ ನಾವು ಎರಡನ್ನು ಆ್ಯಡ್ ಮಾಡ್ತೀವಿ. ಒಂದು ಬಂದು ಮಿನರಲ್ ಮಿಕ್ಸ್ಚರ್. ಮಿನರಲ್ ಮಿಕ್ಸ್ಚರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಒಂದು ಹಸುಗೆ. ಏನಕ್ಕೆ ಅಂದರೆ ನೀವು ಕೊಡುವಂಥ ಫೀಡಲ್ಲಿ ಹಸುಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ನು ಸಿಕ್ಕಿರಲ್ಲ 100%. ಅಂದರೆ ನೀವು ಎಷ್ಟೇ ಮೇವು ಹಾಕಿ ಅದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಷನ್ 100% ಸಿಕ್ಕಿರಲ್ಲ. ಸೊ ಈ ಒಂದು ಮಿನರಲ್ ಮಿಕ್ಸ್ಚರ್ ಅಂತ ನೀವೇನು ಕೊಡ್ತೀರಾ ಅದರಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲಿಮೆಂಟ್ಸ್ನ ಅದು ತಗೊಳ್ಳುತ್ತೆ. ಅದಾದಮೇಲೆ ಎರಡನೇದು ಓರಲ್ ಕ್ಯಾಲ್ಸಿಯಂ ಅಂತ. ಓರಲ್ ಕ್ಯಾಲ್ಸಿಯಂ ನಾವು ಕ್ಯಾಲ್ಸಿಯಂ ಅನ್ನೋದು ಹಸುಗಳಿಗೆ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಅದು ಹಾಲು ಉತ್ಪಾದನೆ ಮಾಡುವಂಥ ಹಸುಗಳು. ಅದಕ್ಕೆ ನಾವು ಕ್ಯಾಲ್ಸಿಯಂ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಓರಲ್ ಕ್ಯಾಲ್ಸಿಯಂ ಕೊಡ್ತೀವಿ, ಎರಡನೇದು ಬೆಲ್ಲ ತಿನ್ನಿಸ್ತೀವಿ. ಎಷ್ಟು ನೀವು ಹೆಚ್ಚಾಗಿ ಬೆಲ್ಲ ತಿನ್ನಿಸ್ತೀರೋ ಆವಾಗ ಹಸುಗಳಿಗೆ ಅಷ್ಟೇ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗ್ತಿರುತ್ತೆ ಸರ್.